ವೀಕ್ಷಕರಿಗೂ ನಮ್ಮ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ರೈತರು ಯಾರಿಗಾದರೂ ಒರಿಜಿನಲ್ ನಾಟಿ ಕೋಳಿ ಸಾಕು ಆಸಕ್ತಿ ಇದ್ರೆ, ಅವರು ಕೋಳಿ ಬೇಕಾದ್ರೆ ನಮ್ಮ ಹೋಟೆಲ್ ಬಂದು ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇನ್ನೊಂದು ವಿಷಯ ಏನಂದ್ರೆ, ಸೋಮವಾರ ಮಾತ್ರ ನಾವು ಕೋಳಿ ಕೊಡೋದು, ಬರಬೇಕಾದ್ರೆ ಫೋನ್ ಮಾಡ್ಕೊಂಡು ಬರಬೇಕು ಮೊದಲೇ. ಮತ್ತೆ ಬೇರೆ ಜಿಲ್ಲೆಯವರಿಗೆ ನಮ್ಮ ರೈತರಿಗೆ ಯಾರಾದ್ರೂ ನಾಟಿ ಕೋಳಿ ಸಾಕೋ ಇಂಟ್ರೆಸ್ಟ್ ಇದ್ರೆ, ಅವರವರ ಜಿಲ್ಲೆಯಲ್ಲೇ ನಾಟಿ ಕೋಳಿ ತಗೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಡ್ತೀನಿ. 12 kg 200 gram ನೂರು ನಾನು ದೊಡ್ಡ ದೊಡ್ಡ ಸಂತೆಗೆ ಹೋಗಿ ನಾನು ಕೋಳಿ ಪರ್ಚೇಸ್ ಮಾಡೋದು, ಹಾಗಾಗಿ ಮತ್ತೆ ರೈತರ ಹತ್ರ ಸಹ ನಾನು ಪರ್ಚೇಸ್ ಮಾಡ್ತೀನಿ. ಈಗ ಲಾಕ್ಡೌನ್ ಇರೋದ್ರಿಂದ ಸಂತೆ ಎಲ್ಲೂ ಓಪನ್ ಆಗಿಲ್ಲ, ಹಾಗಾಗಿ ಇವರೆಲ್ಲ ನನಗೆ ಸಂತೆಯಲ್ಲಿ ದಳ್ಳಾಳಿಗಳು ಇವರೆಲ್ಲ ನನಗೆ, ಹಾಗಾಗಿ ಇವರು ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಕೋಳಿಗಳು ಹಂಚ್ಕೊಬಂದು ನನಗೆ ಕೊಡ್ತಾ ಇದ್ದಾರೆ. ಇವ್ರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಲಾಕ್ಡೌನ್ ಇರೋದ್ರಿಂದ ನಮ್ಮ ಹೋಟ್ಲಲ್ಲಿ ಊಟ ಪಾರ್ಸಲ್ ಕೊಡ್ತಾ ಇದ್ದೀವಿ. ನಮ್ಮ ರೈತರು ಒರಿಜಿನಲ್ ನಾಟಿ ಕೋಳಿ ಸಾಕಿ 100 kilometer ತನಕ, ಮಿನಿಮಮ್ 100 kg ಇದ್ರೆ ನಾನೇ ಬಂದು ತಗೋತೀನಿ, ಕಮ್ಮಿ ಇದ್ರೆ ನೀವೇ ನಮ್ಮ ಹೋಟ್ಲಿಗೆ ತಂದು ಕೊಡ್ಬೋದು. ಅದೇ ರೀತಿ ಬೇರೆ ಜಿಲ್ಲೆಯವರು ಯಾರೇ ಒರಿಜಿನಲ್ ನಾಟಿ ಕೋಳಿ ಸಾಕಿದ್ರೆ, ಆ ಜಿಲ್ಲೆಯವರು ತಗೊಳ್ಳೋಣ, ತುಂಬ ಜನ ಫೋನ್ ಮಾಡ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಡ್ತೀನಿ. ಈ ಭರವಸೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಒರಿಜಿನಲ್ ನಾಟಿ ಕೋಳಿ ತಿನ್ನೋದ್ರಿಂದ ಸಾಮಾನ್ಯವಾಗಿ BP, ಶುಗರ್, ಗಸೆ, ಹಾರ್ಟ್ ಅಟ್ಯಾಕ್ ಬರೋದೇ ಇಲ್ಲ. ಈಗೆಲ್ಲ ಆರೋಗ್ಯ ಕೆಡ್ತಾ ಇರೋದು ಯಾವುದಕ್ಕೋಸ್ಕರ ಅಂದರೆ, ನಾವು ತಿನ್ನೋ ಫುಡ್ಡಿಂದ ಎಲ್ಲ ಫೈಜನ್ ಫುಡ್ಡು, ಇಂಥ ಒರಿಜಿನಲ್ ನಾಟಿ ಕೋಳಿ ತಿಂದರೆ ತುಂಬ ಆರೋಗ್ಯನೇ ಚೆನ್ನಾಗಿರುತ್ತೆ. ರೈತರುಗಳು ಮನೆಗಳ ಹತ್ರ ಸಾಕೊಂಡು ಒಂದು 50-60 ಸಾಕೊಂಡು ಆರಾಮಾಗಿ ಕುಯ್ಕೊಂಡು ತಿಂದರೆ ಅವ್ರಿಗೂ ಸೇಫ್ಟಿ, ದುಡ್ಡು ಉಳಿಯುತ್ತದೆ. ವೀಕ್ಷಕರಲ್ಲಿ ಮತ್ತು ನಮ್ಮ ರೈತರಲ್ಲಿ ಮನವಿ, ಈ ವಿಚಾರ ಎಲ್ಲರಿಗೂ ನಮ್ಮ ರೈತರಿಗೆ ರೀಚ್ ಆಗಬೇಕು, ತಲುಪಬೇಕು ಅನ್ನೋದಾದರೆ, ರೈತರು ಒಳ್ಳೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.